ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ, ಹಾಸ್ಪಿಟಲಲ್ಲಿ ಶುಗರ್ ಚೆಕ್ ಮಾಡೋದು ಯಾವ ರೀತಿ. ಸೊ ಯಾರಿಗೆ ಆಗಿರಲಿ, ಈ ಪ್ರೊಸೆಸಿಂಗ್ ನಡೆಯುತ್ತೆ. ಆ್ಯಂಡ್ ನಿಮಗೆ ಶುಗರ್ ಜಾಸ್ತಿ ಇದೆ ಅಂತ ವೇಳೆಯಲ್ಲಿ ನಿಮಗೆ ಈ ರೀತಿ ಚೆಕಪ್ ಮಾಡ್ತಾರೆ. ಅದರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಶುಗರ್ ಯಾವ ರೀತಿ ಚೆಕಪ್ ಮಾಡ್ತಾರೆ ಅಂತ ಒಂದು ಟೆನ್ಷನ್ ಇದ್ದರೆ ಈ ವಿಡಿಯೋನ ನೋಡಿ. 75 grams ಗ್ಲೂಕೋಸ್ ಪ್ಯಾಕೆಟ್, ಅದನ್ನು ಒಂದು ಗ್ಲಾಸ್ ವಾಟರ್ಗೆ ಹಾಕಿ ಆ ಪೌಡರ್ನ ಮಿಕ್ಸ್ ಮಾಡ್ತಾರೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆ ನೀರನ್ನು ನೀವು ಕುಡಿಬೇಕು, ಗ್ಲೂಕೋಸ್ ನೀರನ್ನು. ಸೊ ಇದಕ್ಕಿಂತ ಮುಂಚೆ ನೀವು ತಿಂಡಿಯನ್ನು ತಿಂದಿರಬಾರ್ದು, ಓಕೆನಾ? ಅದರಲ್ಲೂ ನಿಮಗೆ ಹೈ ಶುಗರ್ ಇದೆ ಅಂತ ಅವರು ನಿಮ್ಗೆ ರೆಫರ್ ಮಾಡಿದರೆ ನೀವು ತಿಂಡಿಯನ್ನು ತಿನ್ನಲೇಬಾರ್ದು. ನಾರ್ಮಲ್ ಶುಗರ್ ಇದೆ, ನೀವು ತಿಂಡಿ ತಿಂದಾದ ನಂತರ ನಿಮಗೆ ಶುಗರ್ ಕಾಣಿಸ್ಕೋತಾ ಇದೆ ಅಂದರೆ ಆವಾಗ ನೀವು ತಿಂಡಿ ತಿಂದ ನಂತರ ನೀವು ಶುಗರ್ ಚೆಕ್ ಮಾಡಿಸೋದಕ್ಕೆ ಹೋಗಬೇಕು. ಬಟ್ ನಿಮಗೆ ಡಾಕ್ಟರ್ ಮೊದಲೇ ರೆಫರ್ ಮಾಡಿರ್ತಾರೆ ನೀವು ತಿಂಡಿ ತಿನ್ನಬೇಕಾ ತಿಂಡಿ ತಿನ್ನಬಾರ್ದು ಅಂತ. ನಾನು ಹೀಗೆ ಹೇಳ್ತಾ ಇರೋದು, ಹೈ ಶುಗರ್ ಇರೋರು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಈ ರೀತಿಯಾದಂತಹ ಒಂದು ಶುಗರ್ ಚೆಕಪ್ನ ಮಾಡ್ತಾರೆ. ಸೊ ಈ ಪ್ಯಾಕೆಟ್ ಅಥವಾ ಈ ಗ್ಲೂಕೋಸ್ ವಾಟರ್ನ ನೀವು ಕುಡಿದ ನಂತರ 2 ಗಂಟೆಗಳ ಕಾಲ ಹಾಗೇ ಇರಬೇಕು. ಮಧ್ಯದಲ್ಲಿ ನೀರು ಸಹ ಕುಡಿಬಾರ್ದು, ಆಹಾರವನ್ನು ಸಹ ಸೇವಿಸಬಾರ್ದು. ಸೊ 2 ಗಂಟೆಗಳ ನಂತರ ನಿಮ್ಮ ಯೂರಿನ್ ಚೆಕಪ್ ಮಾಡ್ತಾರೆ ಆ್ಯಂಡ್ ಬ್ಲಡ್ ಚೆಕಪ್ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಶುಗರ್ ಯಾಕೆ ಹೈ ಆಗ್ತಿದೆ ಮತ್ತು ಎಷ್ಟು ಹೈ ಆಗ್ತಿದೆ ತಿಂಡಿ ತಿಂದ ನಂತರ ಅಂತ ಫುಲ್ ಚೆಕಪ್ ಮಾಡಿ ನಿಮಗೆ ಹೇಳ್ತಾರೆ. ನಂತರ ನೀವು ಟ್ಯಾಬ್ಲೆಟ್ಸ್ ತೊಗೋಬೇಕಾ, ಆಹಾರದಲ್ಲೇ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ಗೆ ತರಬಹುದಾ, ಪ್ರತಿಯೊಂದು ಕೂಡ ನಿಮಗೆ ಈ ಟೈಮಲ್ಲಿ ಹೇಳ್ತಾರೆ ಡಾಕ್ಟರು. ಪ್ರತಿಯೊಂದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಶುಗರ್ ಅನ್ನೋದು ಒಂದು ಲೆವೆಲ್ ಇದ್ದರೆ ಮಾತ್ರ ನೀವು ಮತ್ತು ನಿಮ್ಮ ಮಗು ಮತ್ತು ನಿಮ್ಮ ಡೆಲಿವರಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.